ವೆರಿ ಟ್ರೂ, ತುಂಬಾನೇ ಒಳ್ಳೆ ಮಾತು ಹೇಳಿದ್ರಿ ದಿಶಾ. ನಾನು ಇನ್ನೊಂದು ಹೇಳಕ್ ಮರ್ತು ಹೋದ್ರೆ, ನಾನು ತುಳು ಚಿತ್ರ ದಣಿಕಲು ಜೋಗದ ಕೂಡ ಮಾಡಿದ್ದೀನಿ. ಇವತ್ತು ಇಲ್ಲಿ ನಾನು ಕೂತ್ ಮಾತಾಡ್ತಿದ್ದೀನಿ ಒಂದು ಕೂರ್ಗ್ ಚಾನಲ್ TV1 ಅಲ್ಲಿ ಅಂತಂದ್ರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಡೈರೆಕ್ಟರ್ ವಿನು ಮಹೇಶ್ ಸರ್. ಸೊ ಅವರ ಒಂದು ತುಳು ಚಿತ್ರದಲ್ಲಿ ನಂಗೆ ಒಂದು ಒಳ್ಳೆ ಅವಕಾಶ ಕೊಟ್ಟರು, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತುಳು ಬರಲ್ಲ ಬಟ್ ಸ್ಟಿಲ್ ನನಗೆ ಪ್ರಾಂಪ್ಟಿಂಗ್ ಮುಖಾಂತರ ಒಂದು ಲ್ಯಾಂಗ್ವೇಜ್ನ ಎಕ್ಸ್ಪ್ಲೇನ್ ಮಾಡಿ ನಂಗೊಂದು ಅವಕಾಶ ಕೊಟ್ಟರು. ತುಳುನಾಡು ಕೂಡ ನಾನು ಪರಿಚಯ ಆಗಿದ್ದೀನಿ ಅಂದರೆ, ಇಟ್ಸ್ ದಣಿಕಲು ಜೋಗುಲು ಚಿತ್ರದ ಡೈರೆಕ್ಟರ್ ವಿನುಮಯ ಸರ್, ಆ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆ ಚಿತ್ರ ಕೂಡ ತಮಿಳು, ತೆಲುಗು ಹಾಗೂ ಕನ್ನಡ ಮೂರು ಭಾಷೆಯಲ್ಲಿ ಕೂಡ ರೀಮೇಕ್ ಮಾಡೋ ಅಂತ ಅವಕಾಶ ಇದೆ. ಸೊ ಒಂದು ಒಳ್ಳೆ ಚಿತ್ರ ಆಗಿ ನಿಮ್ಮ ಮುಂದೆ ಬರುತ್ತೆ ಅಂತಲೂ ಹೇಳ್ಬೋದು. ಖಂಡಿತ. ಸೊ ಈ ಕ್ಷಣದಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಒಂದು ವಿಷಯ ನಾನು ಹೇಳಬೇಕು ಅಂತ ಹೇಳಿದ್ರೆ, ದಣಿಕಲಿನ ಜೋಕ್ಲು ಅಲ್ಲಿ ಮಾಡಿರುವಂತ ಆರ್ಯರಾವ್ ಅವರು ಕೂಡ ನಮ್ಮ ಚಾನೆಲ್ಗೆ ಬಂದಿದ್ರು. ಅವ್ರು ಕೂಡ ಅವ್ರ ಜೊತೆ ಕೂಡ ಮಾತಾಡಿದಾಗ ಅವರು ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ಪ್ರಶಂಸೆ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಕೂಡ ತುಂಬಾನೇ ಚೆನ್ನಾಗಿದೆ, ಕಾಸ್ಟಿಂಗ್ ಕ್ರೂ ಟೀಮ್ ಕೂಡ ಚೆನ್ನಾಗಿದೆ, ಕೋ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮಾತಾಡ್ತಾರೆ ಅಂತ ಹೇಳಿದ್ರು. ಸೊ ಅದರಲ್ಲಿ ಎಲ್ಲರೂ ಹೊಸೊಬ್ಬರಾಗಿದ್ರಿ ಅಂತ ಹೇಳ್ಬೋದು. ಅಫ್ಕೋರ್ಸ್ ನನಗೆ ಆ ಲ್ಯಾಂಗ್ವೇಜ್ ಗೊತ್ತಲ್ಲ, ಆ ಒಂದು ಜಾಗಕ್ಕೆ ಆ ಒಂದು ನಾಡಿಗೆ ನಾನು ತುಂಬಾ ಹೊಸೊಬ್ಳು. ಸೊ ಸರ್ ತುಂಬ ಲೈಕ್ ವೆರಿ ಕ್ಲೆವರ್ಲಿ ನಮ್ಗೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಗೊತ್ತಿದ್ರೆ ಸಾಕು, ಲ್ಯಾಂಗ್ವೇಜ್ ಹೆಂಗೆ ಬೇಕಾದರೂ ನಾವು ಆಟಾಡ್ಬೋದು. ಲೈಕ್ ಇವಾಗ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರೆ ABCD ಅಂದರೂ ಕೂಡ ಕಂಪ್ಲೀಟ್ ಆಗೋಗುತ್ತೆ. ಬಟ್ ಸ್ಟಿಲ್ ಆ ಒಂದು ಪಾತ್ರನ ನಿಭಾಯಿಸೋದಿದೆಯಲ್ಲ ತುಂಬ ಕಷ್ಟ. ನಂಗೊಂದು ಒಳ್ಳೆ ಪಾತ್ರನ ಅವ್ರು ಕೊಟ್ಟಿದ್ದಾರೆ. ನನಗೆ ಏನು ಭಯ ಇದ್ದಿದೆ ಅಂದರೆ ಲ್ಯಾಂಗ್ವೇಜ್ ಬರಲ್ಲ ಹೆಂಗೆ ಮಾಡ್ತೀನಿ ಅಂತ ಅವ್ರು ನಂಗೆ ತುಂಬ ಕಾನ್ಫಿಡೆಂಟ್ ಕೊಟ್ಟು. ಆ್ಯಂಡ್ ನಾನು ಇಡೀ ಕೊಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ಕೊಡಗು ಜಿಲ್ಲೆಯಲ್ಲಿ ಅದು ರಿಲೀಸ್ ಆದಾಗ ಮಡಿಕೇರಿಲಿ ಮುಂಗಾರು ಮಳೆ ಬಿಟ್ಟರೆ ಒಂದು ಒಳ್ಳೆ ರನ್ನಿಂಗಲ್ಲಿ ಇದ್ದಿದ್ದು ಅಂದರೆ ದಣಿಕಲ ಜೋಕುಲು ಅಂತಲೇ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.